ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಡಯಾಬಿಟಿಸ್ಗೆ ಒಳ್ಳೆ ಫುಡ್ಸನ್ನು ತೊಗೊಬಂದಿದ್ದೀನಿ. ನೀವು ರೆಗ್ಯುಲರ್ ಆಗಿ ಡಯೆಟ್ ಫಾಲೋ ಮಾಡ್ತಿರೋರು ಇವುಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ, ಇವುಗಳನ್ನ ತೊಗೊಳ್ಳೋದ್ರಿಂದ ನಿಮ್ಗೆ ಆದಷ್ಟು ಡಯಾಬಿಟಿಸನ್ನು ಕಡಿಮೆ ಮಾಡ್ಕೋಬೋದು, ಹಾಗೆ ಬರ್ದೇನೂ ಮೇಂಟೈನ್ ಮಾಡ್ಬೋದು. ಆ್ಯಕ್ಚುಲಿ ಈಗಿನ ಜನ್ರೇಷನಲ್ಲಿ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಈ ಡಯಾಬಿಟಿಸ್ ಅನ್ನೋದು ತುಂಬ ಇರುತ್ತೆ. ಹಾಗಾಗಿ ನಾನು ಇವತ್ತು ಸಿಂಪಲ್ ಫುಡ್ಸನ್ನು ತಿಳಿಸ್ತಾ ಇದ್ದೀನಿ. ಇವುಗಳನ್ನ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ನೀವು ಆದಷ್ಟು ಕಡಿಮೆ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಯಾಕೆ ಅಂದರೆ ಈಗಿನ ಜನ್ರೇಷನಲ್ಲಿ ಇರೋ ಈ ಶುಗರ್ ಪ್ರಾಬ್ಲಮ್ ಅಂದರೆ ಡಯಾಬಿಟಿಸ್ ಪ್ರಾಬ್ಲಮನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಆಲ್ಮೋಸ್ಟು ಮೆಡಿಸಿನ್ಸಿಂದನೂ ಆಗುತ್ತೆ, ಬಟ್ ಕೆಲವರು ಮೆಡಿಸಿನ್ಸ್ ತೊಗೊಂಡು ಕಡಿಮೆ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾನಿವತ್ತು ಸಿಂಪಲಾಗಿ ಫುಡ್ಸ್ ತಿಳಿಸ್ತಾ ಇದ್ದೀನಿ, ಇವುಗಳನ್ನ ರೆಗ್ಯುಲರಾಗಿ ಫಾಲೋ ಮಾಡಿ. ಓಕೆ, ಒನ್ ಬೈ ಒನ್ ಏನು ಅಂತ ನೋಡೋಣ. ಮೊದಲನೇದಾಗಿ ಫ್ಯಾಟ್ ಫ್ರೀ ಮಿಲ್ಕ್ ಅಂದರೆ ಹಾಲು, ಅಂದರೆ ಇದರಲ್ಲಿ ಹೆಚ್ಚು ಫ್ಯಾಟ್ ಇರೋದಿಲ್ಲ. ಆ ರೀತಿ ನೀವು ಮಿಲ್ಕನ್ನು ಮತ್ತು ಮೊಸರನ್ನ ಈ ರೀತಿ ಹಾಲು ಅಂದರೆ ಡೈರಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರೋದಿಲ್ಲ, ಹಾಗೆ ಕೊಲೆಸ್ಟ್ರಾಲು ಹೆಚ್ಚಿರೋದಿಲ್ಲ. ಹಾಗಾಗಿ ನೀವು ಫ್ಯಾಟ್ ಫ್ರೀ ಇರೋವಂಥ ಡೈರಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು. ಹಾಗೆ ಇದು ಡೈಜೆಸ್ಟ್ ಅನ್ನೋದು ಇಂಪ್ರೂವ್ ಆಗುತ್ತೆ, ಹಾಗೆ ಯಾವುದೇ ರೀತಿ ಹೊಟ್ಟೆ ಪ್ರಾಬ್ಲಮ್ ಇರೋದಿಲ್ಲ, ಅಂದರೆ ಇಂಟೆಸ್ಟೈನ್ ಪ್ರಾಬ್ಲಮ್ ಇರೋದಿಲ್ಲ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದ್ರೂ ಕಡಿಮೆ ಆಗುತ್ತೆ. ಹಾಗಾಗಿ ನಿಮಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಸೆಕೆಂಡ್ ಒನ್ ಬಂದು ರಾ ನಟ್ಸ್ ಅಂದರೆ ನಟ್ಸ್, ಇದರಲ್ಲಿ ಹೆಚ್ಚು ಫ್ಯಾಟ್ಸ್ ಇರೋದಿಲ್ಲ, ಅಂದರೆ ಇದರಲ್ಲಿ ಗುಡ್ ಫ್ಯಾಟ್ಸ್ ಇರುತ್ತೆ. ಹಾಗಾಗಿ ನಿಮಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಓವರ್ ಫ್ಯಾಟ್ ಇರೋ ಫುಡ್ಸ್ ತೊಗೊಂಡ್ರೆ ನಿಮಗೆ ಅಲ್ಲೇ ಶುಗರ್ ಟೈಪ್ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿ ಡಯಾಬಿಟಿಸ್ ಇಲ್ಲದೇ ಇರಬೇಕು ಅಂದರೆ ನೀವು ಈ ನಟ್ಸನ್ನು ರೆಗ್ಯುಲರಾಗಿ ನೀವು ತಿನ್ನೋದ್ರಿಂದ ಯಾವುದೇ ರೀತಿ ಡಯಾಬಿಟಿಸ್ ಇರೋದಿಲ್ಲ, ಅಂದರೆ ಕಡಿಮೆ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಹೆಚ್ಚು ಫೈಬರ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಈ ರೀತಿ ಪ್ರಾಬ್ಲಮ್ ಇರುತ್ತೆ, ಅದನ್ನು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಬಂದು ಓಲ್ ಗ್ರೈನ್ಸ್ ಅಂದರೆ ಈ ಏನು ರಾಗಿ ಮತ್ತು ಗೋಧಿ ಇವುಗಳೆಲ್ಲ ಅಂದರೆ ಓಟ್ ಮೀಲ್ ಇವುಗಳನ್ನೆಲ್ಲನೂ ನೀವು ರೆಗ್ಯುಲರಾಗಿ ಫಾಲೋ ಮಾಡೋದ್ರಿಂದ ಅಂದರೆ ತೊಗೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಈ ಡಯಾಬಿಟಿಸ್ ಅನ್ನೋದು ಇರೋದಿಲ್ಲ. ಯಾಕೆಂದರೆ ಇದರಲ್ಲಿ ಹೆಚ್ಚು ಫ್ಯಾಟ್ ಇರೋದಿಲ್ಲ, ಹೆಚ್ಚು ಫೈಬರ್ ಇರುತ್ತೆ. ಹಾಗಾಗಿ ಇದರಲ್ಲಿ ಹೆಚ್ಚು ಫೋಲೇಟ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಮೆಗ್ನೀಷಿಯಂ ಈ ರೀತಿ ಹೆಚ್ಚಿರುತ್ತೆ, ಮತ್ತು ಪೊಟ್ಯಾಷಿಯಂ ಇರುತ್ತೆ. ವೈಟ್ ಬ್ರೆಡ್ ಅನ್ನೋದು ಬೇಡ ಅಂತ ಹೇಳ್ತೀನಿ, ಯಾಕಂದರೆ ಅದರಲ್ಲಿ ಓವರ್ ಫ್ಯಾಟ್ ಇರುತ್ತೆ. ಹಾಗಾಗಿ ಮತ್ತು ನೆಕ್ಸ್ಟ್ ಒನ್ ಬಂದು ಫಿಶ್, ಸ್ಯಾಲ್ಮೋನ್ ಫಿಶ್, ಇದು ಆ್ಯಕ್ಚುಲಿ ಇನ್ಫ್ಲಮೇಷನ್ ಆಗಿ ವರ್ಕ್ ಮಾಡುತ್ತೆ, ಇದರಲ್ಲಿ ಓವರ್ ಕೊಲೆಸ್ಟ್ರಾಲ್ ಇರೋದಿಲ್ಲ. ಹಾಗಾಗಿ ನಿಮಗೆ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತೆ, ಮತ್ತು ಯಾವುದೇ ರೀತಿ ಓವರ್ ಕೊಲೆಸ್ಟ್ರಾಲ್ ಇಲ್ದಿರೋ ಕಾರಣ ನಿಮಗೆ ಡಯಾಬಿಟೀಸ್ಗೆ ತುಂಬ ಅಂದರೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಫಿಶಲ್ಲಿ ಇದು ಮೇಯ್ನು ತೊಗೊಳ್ಳೋವಂಥ ಒಂದು ಫಿಶು, ಹಾಗಾಗಿ ನಾನು ಸಾಲ್ಮೋನ್ ಫಿಶನ್ನು ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಓವರ್ ಕೊಲೆಸ್ಟ್ರಾಲ್ ಇರೋದಿಲ್ಲ. ಹಾಗಾಗಿ ಓಕೆ. ಮತ್ತು ನೆಕ್ಸ್ಟ್ ಒನ್ ಬಂದು ಟೊಮ್ಯಾಟೊ, ಇದು ತುಂಬ ಅಂದರೆ ತುಂಬ ಬೆನಿಫಿಟ್ ಅಂತ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ಐರನ್ ಕಂಟೆಂಟ್ಗಳಿರುತ್ತೆ, ಹಾಗೆ ಯಾವುದೇ ರೀತಿ ಕಾರ್ಬೋಹೈಡ್ರೇಟ್ಸ್ ಇರೋದಿಲ್ಲ. ಹಾಗಾಗಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಈ ನಿಮ್ಮ ಈ ಡಯಾಬಿಟಿಸ್ ಡಯೆಟಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿವತ್ತು ತೋರಿಸ್ಕೊಡ್ತಿರೋ ಈ ಕಡಿಮೆ ಅಂದರೆ ಕೊಲೆಸ್ಟ್ರಾಲ್ ಇರುವಂಥ ಫುಡ್ಸು, ಹೆಚ್ಚು ವಿಟಮಿನ್ಸ್ ಇರೋ ಫುಡ್ಸನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಒನ್ ಬಂದು ಬೆರ್ರೀಸ್ ಅಂದರೆ ಇದರಲ್ಲಿ ತುಂಬ ಟೈಪ್ಸ್ ಇರುತ್ತೆ, ಸ್ಟ್ರಾಬೆರಿ, ಬ್ಲೂಬೆರ್ರಿ, ಬ್ಲಾಕ್ ಬೆರ್ರಿ ರೀತಿ ತುಂಬ ಬೆರ್ರೀಸ್ ಇರುತ್ತೆ. ಇದರಲ್ಲಿ ಆ್ಯಕ್ಚುಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಹಾಗಾಗಿ ನಿಮಗೆ ಯಾವುದೇ ರೀತಿ ಅಂದರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಯಿತು ಈ ರೀತಿ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇದ್ದರೂ ಕಡಿಮೆ ಮಾಡ್ಕೋಬೋದು. ಹಾಗೆ ಹೆಚ್ಚು ಫೈಬರ್ಸ್ ಇರುತ್ತೆ, ಹಾಗೆ ವೈಟಮಿನ್ಸ್ ಮೇಯ್ನ್ ಇದರಲ್ಲಿ ತುಂಬ ವೈಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ. ಹಾಗಾಗಿ ನಾನು ಬೆರ್ರೀಸ್ ತಿಳಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಬಂದು ಸ್ವೀಟ್ ಪೊಟ್ಯಾಟೋಸ್, ಇದರಲ್ಲಿ ಹೆಚ್ಚು ಫೈಬರ್ ಇರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಆ್ಯಕ್ಚುಲಿ ಬೆರ್ರೀಸು ಇದು ಸೇಮ್ ಅಂತಲೇ ಹೇಳ್ಬೋದು, ಇದರಲ್ಲಿ ಹೆಚ್ಚು ಫೈಬರ್ ಇರುತ್ತೆ, ಹಾಗೆ ವಿಟಮಿನ್ ಎ ಇರುತ್ತೆ. ಹಾಗಾಗಿ ಇದು ತುಂಬ ಹೆಲ್ತ್ ಬೆನಿಫಿಟ್ ಅಂತಲೇ ಹೇಳ್ಬೋದು, ಏಡ್ಸ್ಗಾಗಿರ್ಬೋದು ಅಥವಾ ಸ್ಕಿನ್ಗಾಗಿರ್ಬೋದು. ಹಾಗಾಗಿ ಇದರಲ್ಲಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಇರೋಲ್ಲ, ಅಂದರೆ ತುಂಬ ಕೊಲೆಸ್ಟ್ರಾಲ್ ಎಲ್ಲ ಇರೋದಿಲ್ಲ. ಹಾಗಾಗಿ ಇದು ಬೆಸ್ಟ್ ಅಂತಲೇ ತಿಳಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಒನ್ ಬಂದು ಸಿಟ್ರಸ್ ಫ್ರೂಟ್ಸ್ ಅಂದರೆ ಲೆಮನ್ನು ಮತ್ತು ಅಂದರೆ ಮೂಸಂಬಿ
ನಿಂಬೆಹಣ್ಣು ಈ ರೀತಿ ಟೊಮೆಟೊದಲ್ಲೂ ನಾನು ಹೇಳಿದ್ದೆ ಆಲ್ರೆಡಿ, ಅದರಲ್ಲೂ ವಿಟಮಿನ್ ಸಿ ಇದೆ ಅಂತ. ಬಟ್ ಇವುಗಳೆಲ್ಲ ಸಿಟ್ರಸ್ ಫ್ರೂಟಲ್ಲಿ ಹೆಚ್ಚು ವಿಟಮಿನ್ ಸಿ ಇರುತ್ತೆ, ಹಾಗೆ ಓವರ್ ಫೈಬರ್ ಇರುತ್ತೆ, ಹೆಚ್ಚು ಫೈಬರ್ ಇರುತ್ತೆ. ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ, ಅದೇ ಕಾನ್ಸ್ಟಿಪೇಷನ್ ಇರೋದಿಲ್ಲ. ಹಾಗಾಗಿ ನೀವು ರೆಗ್ಯುಲರಾಗಿ ಇದನ್ನು ನೀವು ಸಿಟ್ರಸ್ ಫ್ರೂಟ್ಸನ್ನು ತೊಗೊಳ್ಳೋದ್ರಿಂದ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಒನ್ ಬಂದು ಗ್ರೀನ್ ವೆಜಿಟೇಬಲ್ಸ್, ಅಂದರೆ ಡಾರ್ಕ್ ಗ್ರೀನ್ ವೆಜಿಟೇಬಲ್ಸ್ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ತುಂಬ ಇರುತ್ತೆ, ಅಂದರೆ ಫೈಬರು, ಹಾಗೆ ಹೆಚ್ಚು ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಹಾಗಾಗಿ ಇದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸಲ್ಲೂ ನಾನು ತಿಳಿಸ್ತಾ ಇರ್ತೀನಿ ಈ ಗ್ರೀನ್ ವೆಜಿಟೇಬಲ್ಸ್. ಹಾಗಾಗಿ ನಿಮಗೆ ಎಲ್ಲದಕ್ಕೂ ಒಳ್ಳೆಯದು. ಇದರಲ್ಲಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಇರೋದಿಲ್ಲಲ್ವಾ, ಹಾಗಾಗಿ ಅಂದರೆ ಕೊಲೆಸ್ಟ್ರಾಲ್ ಇರೋದಿಲ್ಲ, ಹಾಗಾಗಿ ನಿಮಗೆ ಬೆಸ್ಟ್ ಅಂತ ತಿಳಿಸ್ತೀನಿ. ಮತ್ತು ನೆಕ್ಸ್ಟ್ ಒನ್ ಬಂದು ಬೀನ್ಸ್. ಇದರಲ್ಲಿ ಆ್ಯಕ್ಚುಲಿ ತುಂಬ ಫೈಬರ್ ಇರುತ್ತೆ, ಮತ್ತು ಮೆಗ್ನೀಷಿಯಂ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ. ಮೇಯ್ನ್ ನೀವು ಯಾವುದೇ ರೀತಿ ಡಯಾಬಿಟಿಕ್ ಅಂದರೆ ಪ್ರಾಬ್ಲಮ್ ಬರಬಾರ್ದು ಅಂದರೆ ನೀವು ಆದಷ್ಟು ಹೆಚ್ಚು ಫೈಬರ್ ಫುಡ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಒಂದು ವಿಡಿಯೋ ಮಾಡ್ತೀನಿ ಫೈಬರ್ ಫುಡ್ಸನ್ನು, ಬಟ್ ನೀವು ಇವತ್ತು ನಾನು ತಿಳಿಸ್ಕೊಡ್ತಿರೋ ಫುಡ್ಸನ್ನು ಆಲ್ಮೋಸ್ಟ್ ನೀವು ಹೆಚ್ಚು ಇನ್ಕ್ಲೂಡ್ ಮಾಡಿಕೊಂಡ್ರೆ ಯಾವುದೇ ರೀತಿ ಡಯಾಬಿಟಿಕ್ ಪ್ರಾಬ್ಲಮ್ ಬರದೇ ನೋಡ್ಕೋಬೋದು. ಹಾಗಾಗಿ ನಾನು ಇವತ್ತು ತಿಳಿಸ್ಕೊಡ್ತಿರೋ ಈ ಚಿಕ್ಕ ಪುಟ್ಟ ಅಂದರೆ ಈ ಫುಡ್ಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.